ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 182. ಒಂದು ಯಹೂದ್ಯ ರಾಜ್ಯವನ್ನು ಸ್ಥಾಪಿಸಲಾಗಿದೆ. ಅ ಜೂಯಿಶ್ ಕಿಂಗ್ಡಮ್ ಪ್ರಪೋಸ್ಡ್. ವಾಷಿಂಗ್ಟನ್ DC, March 5, 1891. ಚಿಕಾಗೋವಿನ ವಿಲಿಯಂ ಇ ಬ್ಲಾಕ್ ಸ್ಟೋನ್ ಎಂಬುವವರು ಈ ದಿನ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರನ್ನು ಕಾರ್ಯದರ್ಶಿ ಬ್ಲೇನ್ರವರೊಡನೆ ಭೇಟಿ ಮಾಡಿ ರಷ್ಯನ್ ಯಹೂದ್ಯರ ಪರವಾಗಿ ಒಂದು ಜ್ಞಾಪಕಾರ್ಥವನ್ನು ಸಲ್ಲಿಸಿದರು. ಅವರು ಆ ಸ್ಮಾರಕವು ಇತ್ತೀಚೆಗೆ ಚಿಕಾಗೋದಲ್ಲಿ ನಡೆದ ಕ್ರೈಸ್ತರು ಮತ್ತು ಯಹೂದ್ಯರ ಸಮ್ಮೇಳನದ ಫಲ ಎಂಬುದಾಗಿ ವಿವರಿಸಿದರು ಮತ್ತು ಅದು ರಷ್ಯಾವನ್ನು ವಿರೋಧಿಸುವುದಿಲ್ಲ, ಆದರೆ ಯಹೂದ್ಯರಿಗೆ ಅವರ ಹಳೆಯ ವಾಸಸ್ಥಳವಾದ ಪ್ಯಾಲೆಸ್ತೀನನ್ನು ಅವರ ಅಧಿಕಾರಕ್ಕೆ ಕೊಡುವುದನ್ನು ಶಾಂತಿಯುತವಾಗಿ ಬಯಸುವುದಾಗಿದೆ ಎಂಬ ಸತ್ಯಕ್ಕೆ ವಿಶೇಷ ಗಮನ ಕೊಡುವಂತೆ ಕೋರಿಕೊಂಡರು. ಅವರು ಒಂದು ಕಾರ್ಯಚಟುವಟಿಕೆಯುಳ್ಳ ಸರ್ಕಾರದ ಅಡಿಯಲ್ಲಿ ಕೃಷಿ ಮತ್ತು ಆರ್ಥಿಕ ಎರಡೂ ಕ್ಷೇತ್ರಗಳಲ್ಲಿಯೂ ಆ ದೇಶದ ಮಹಾ ಬೆಳವಣಿಗೆಯ ಸಾಧ್ಯತೆಯ ಅನೇಕ ಸಾಕ್ಷಿಗಳ ಬಗ್ಗೆ ಗಮನ ಸೆಳೆದರು. ಈಗ ಯೊಪ್ಪಾದಿಂದ ಯೆರುಸಲೇಮಿನವರೆಗೆ ನಿರ್ಮಿಸುತ್ತಿರುವ ರೈಲು ಮಾರ್ಗವನ್ನು ಧಮಸ್ಕ, ಟರ್ಮೋರ್ ಮತ್ತು ಕೆಳಗೆ ಯುಫ್ರಿಟಿಸ್ನವರೆಗೆ ವಿಸ್ತರಿಸುವುದಾದರೆ ಅದು ಒಂದು ಅಂತಾರಾಷ್ಟ್ರೀಯ ಮಹಾಮಾರ್ಗವಾಗುವುದರಲ್ಲಿ ವಿಫಲವಾಗುವುದಿಲ್ಲ ಎಂದು ತಿಳಿಸಿದರು. ಟರ್ಕಿ ಸರ್ಕಾರದ ಬಡತನವು ನಷ್ಟ ಪರಿಹಾರಕ್ಕೆ ಮುಖ್ಯತ್ವವನ್ನು ಕೊಡುತ್ತದೆ. ಹೇಗೆಂದರೆ ಯಹೂದ್ಯ ಬಂಡವಾಳಶಾಹಿಗಳ ಮೂಲಕ ಒಂದಂಶ ಟರ್ಕಿ ಸರ್ಕಾರದ ಸಾಲಕ್ಕೆ ಹಣ ಸಹಾಯ ಮಾಡುವುದಾಗಿದೆ. ಅಲ್ಲದೆ ಶಾಂತಿಯುತವಾದ ರಾಯಭಾರ ವಿಚಾರ ವಿನಿಮಯಗಳು ಮಾತ್ರವೇ ಕೋರಿಕೊಳ್ಳಲಾಗಿದೆ. ಕೊನೆಗೆ ಭೂಮಿ ಮತ್ತು ಆಸ್ತಿಯ ಎಲ್ಲ ಖಾಸಗಿ ಒಡೆತನವನ್ನು ಜಾಗರೂಕತೆಯಿಂದ ಗೌರವಿಸಲಾಗುವುದು ಮತ್ತು ರಕ್ಷಿಸಲಾಗುವುದು ಎಂದು ಅವರು ಹೇಳಿದರು. ಮುಕ್ತಾಯದಲ್ಲಿ ಅವರು ರಷ್ಯಾದೊಂದಿಗೆ ಅಂತಹ ಸ್ನೇಹ ಸಂಬಂಧ ಮತ್ತು ಪೂರ್ವ ಏಷ್ಯಾ ಖಂಡದಲ್ಲಿ ಯಾವುದೇ ಜಂಜಾಟವಿಲ್ಲದಿರುವಿಕೆಯ ಕಾರಣ ನಮ್ಮ ಸರ್ಕಾರವು ಈ ಸ್ನೇಹ ಚಳುವಳಿಯನ್ನು ಪ್ರಾರಂಭಿಸಿ ಈ ಅಲೆದಾಡುವ ಮಿಲಿಯಾಂತರ ಇಸ್ರಾಯೇಲ್ಯರಿಗೆ ಅವರ ಶಾಶ್ವತ ನಿವಾಸದಲ್ಲಿ ನೆಲೆಸುವಂತೆ ಮಾಡುವುದು ಅತ್ಯಂತ ಸಮಂಜಸವಾದ ಮತ್ತು ನಿರೀಕ್ಷಾಪೂರ್ವಕವಾದ ಕಾರ್ಯವಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷರು ಬ್ಲ್ಯಾಕ್ ಸ್ಟೋನ್ರವರು ಮಾತುಗಳನ್ನು ಗಮನಪೂರ್ವಕವಾಗಿ ಕೇಳಿಸಿಕೊಂಡು ಆ ಪ್ರಸ್ತಾಪಕ್ಕೆ ಗಂಭೀರವಾದ ಪರಿಗಣನೆಯನ್ನು ನೀಡುವುದಾಗಿ ವಾಗ್ದಾನ ಮಾಡಿದರು. ಸ್ಮಾರಕ ದ ಮೆಮೋರಿಯಲ್. ಸ್ಮಾರಕದ ಮೂಲಕ ವಿಷಯ ಇಂತಿದೆ. ರಷ್ಯಾದ ಯಹೂದಿರಿಗೆ ಏನು ಮಾಡಬೇಕು? ರಷ್ಯಾಕ್ಕೆ ಅದರ ಆಂತರಿಕ ವಿಷಯಗಳ ಬಗ್ಗೆ ಆದೇಶ ನೀಡುವುದು ಅವಿವೇಕ ಮತ್ತು ಅಪ್ರಯೋಜನವಾಗಿದೆ. ಯಹೂದ್ಯರು ಆಕೆಯ ಸಾಮ್ರಾಜ್ಯದಲ್ಲಿ ಶತಮಾನಗಳ ಕಾಲದಿಂದ ಪರದೇಶಿಗಳಂತೆ ಜೀವಿಸಿದ್ದಾರೆ ಮತ್ತು ಅವರುಗಳು ಆಕೆಯ ಮೂಲಕ ಸಂಪತ್ತಿಗೆ ಹೊರೆಯಾಗಿದ್ದಾರೆ ಮತ್ತು ಅವರ ಒಕ್ಕಲಿಗ ಪ್ರಜೆಗಳ ಕಲ್ಯಾಣಕ್ಕೆ ಹಾನಿಕರವಾಗಿದ್ದಾರೆ ಹಾಗೂ ಅವರನ್ನು ಹಾಗೇ ಉಳಿಯಲು ಬಿಡಬಾರದು ಎಂಬುದಾಗಿ ಬಲವಾಗಿ ನಂಬಿದ್ದಾಳೆ. ಅವರು ಅಲ್ಲಿಂದ ತೆರಳಲೇಬೇಕು ಎಂದು ನಿರ್ಧರಿಸಲಾಗಿದೆ. ಹೀಗೆ ಸ್ಪೇನಿನ ಸೆಫಾರ್ಡಿಮ್ ಈ ಆಶ್ಕಲಾಜಿಮ್ ದೇಶ ಬಿಟ್ಟು ಹೋಗಲೇಬೇಕು ಎಂದು ಆಕೆಯು ನಿರ್ಧರಿಸಿದ್ದಾಳೆ. ಆದರೆ ಅಂತಹ 2 ಮಿಲಿಯನ್ ಬಡ ಜನರು ಹೋಗುವುದಾದರೂ ಎಲ್ಲಿಗೆ? ಯುರೋಪಿನಲ್ಲಿ ಕಿಕ್ಕಿರಿದ ಜನಸಮೂಹವಿದೆ ಮತ್ತು ಅಲ್ಲಿ ಹೆಚ್ಚು ಕೃಷಿ ಜನರಿಗೆ ಅವಕಾಶವಿಲ್ಲ. ಅವರು ಅಮೆರಿಕಕ್ಕೆ ಬರಬೇಕೇ? ಇದು ಪ್ರಚಂಡವಾಗಿ ದುಬಾರಿಯಾಗಿದೆ ಮತ್ತು ಇದಕ್ಕೆ ವರ್ಷಗಳೇ ಹಿಡಿಯುತ್ತದೆ. ಪ್ಯಾಲೆಸ್ತೀನನ್ನು ಅವರಿಗೆ ಹಿಂದಕ್ಕೆ ಕೊಡಬಾರದೇಕೆ? ದೇವರು ದೇಶಗಳನ್ನು ಹಂಚಿಕೊಟ್ಟ ಪ್ರಕಾರವೇ ಅದು ಅವರ ವಾಸಸ್ಥಳವಾಗಿದೆ. ಸ್ಥಳಾಂತರಿಸಲು ಸಾಧ್ಯವಿಲ್ಲ. ಸ್ಥಳದಿಂದ ಅವರನ್ನು ಒತ್ತಾಯಪೂರ್ವಕವಾಗಿ ಹೊರಹಾಕಲಾಗಿದೆ. ಅವರ ಕೃಷಿಯ ಅಡಿಯಲ್ಲಿ ಅದು ಗಣನೀಯವಾಗಿ ಫಲಪ್ರದವಾದ ಭೂಮಿಯಾಗಿತ್ತು. ಮಿಲಿಯಾಂತರ ಇಸ್ರಾಯೇಲಿಯರನ್ನು ಸಂರಕ್ಷಣೆ ಮಾಡುವುದಾಗಿತ್ತು. ಅವರುಗಳು ಅದರ ಪರ್ವತ ತಪ್ಪಲುಗಳಲ್ಲಿ ಉದ್ಯಮಶೀಲರಾಗಿ ಕೃಷಿ ಮಾಡಿದ್ದರು.
ಅವರುಗಳು ಕೃಷಿಕರು ಮತ್ತು ಉತ್ಪಾದಕರು ಮಾತ್ರವಲ್ಲದೆ ಮಹಾ ವಾಣಿಜ್ಯ ಮಹತ್ವವುಳ್ಳ ನಾಗರಿಕತೆ ಮತ್ತು ಧಾರ್ಮಿಕ ಕೇಂದ್ರದ ರಾಷ್ಟ್ರದವರು. ಮಳೆಯು ಹೆಚ್ಚುತ್ತಿದೆ ಎಂಬುದಾಗಿಯೂ ಹೇಳಲಾಗಿದೆ ಮತ್ತು ಆ ಭೂಮಿಯು ಅದರ ಪುರಾತನ ಫಲವತ್ತತೆಯನ್ನು ಮರಳಿ ಪಡೆಯುತ್ತಿದೆ ಎಂಬುದಾಗಿ ಅನೇಕ ನಿದರ್ಶನಗಳಿವೆ ಎಂಬುವಂಥದ್ದೇ.